ಸವದತ್ತಿ ತಾಲೂಕಿನ ಗೊರವನಕೊಳ್ಳ ಗ್ರಾಮದ ಹದ್ದಿಯಲ್ಲಿ ಬರುವ ಮಸಾರಿ ಮಣ್ಣಿನ ಕುಷ್ಕಿ ಜಮೀನು ಮಾರುವುದಿದೆ. ಈ ಜಮೀನಿನ ಒಟ್ಟು ಕ್ಷೇತ್ರ 12 ಗುಂಟೆ ಇದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 866-025-8860. ನಾನು ಒಂದು ವರ್ಷ ಹೇಳಕ್ ಹೋದೆ ಏನಂತಂದ್ರೆ, ದರ್ಶನ್ ಕೊಲೆ ಮಾಡಿದಾನೆ ಅಂತ ಒಂದು ಮಟ್ಟಿಗಿನ ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ. ಪೊಲೀಸ್ ಇನ್ವೆಸ್ಟಿಗೇಷನ್, ದಾಖಲೆಗಳು, ಎವಿಡೆನ್ಸ್ ಹೇಳ್ತಾ ಇದೆ. ನನ್ನ ಪ್ರಕಾರ ದೀಪಕ್ ಮರ್ಡರ್ ಮಾಡಿದಾನೆ, ಮಾಡಿಸಿದ್ದು ಮುನಿ, ಈ ವರ್ಷನೂ ಇದೆ. ಇದಕ್ಕೆ ಬೇಕಾದಂತ ದಾಖಲೆಗಳು, ತನಿಖೆಗಳು ಕೂಡ ಆಗಿದೆ. ಈಗ ಸರ್ಕಾರದ ಮುಂದೆ ಹೇಳಿದೆ, ಮುನಿ ಮತ್ತೆ ಅವನ ದೀಪಕ್ನ ಇಂಟ್ರಾಗೇಟ್ ಮಾಡ್ಕೊಳ್ಳಿ ಇದನ್ನ ಅಂತ. ಸರ್ಕಾರ ಯಾಕೋ ಸಿದ್ದರಾಮಯ್ಯ ಯಾಕೋ ತಲೆ ಕೆಡಿಸ್ಕೊಂತ ಇಲ್ಲ. ಕರ್ನಾಟಕ ರಾಜ್ಯದ ದರ್ಶನ್ ಅಭಿಮಾನಿಗಳೇ, ಕಣ್ಣು ನಿದ್ದೆಯಿಂದ ಎದ್ದೇಳಿ, ಕಮಾನ್ ಬಾಯ್ಸ್, ಗೆಟ್ ಅಪ್. ಅವನು ಹೊರಡೆ ಇರಲಿ, ನಾನು ಹೊರಡೆ ನಿಮ್ಮನ್ನ ಲೀಡ್ ಮಾಡ್ತೀನಿ. ಫ್ರೀಡಂ ಪಾರ್ಕ್ ಅಲ್ಲಿ ಸೋಮವಾರ ಪ್ರೊಟೆಸ್ಟ್ ಮಾಡೋಣ. ಪಾರದರ್ಶಕ ತನಿಖೆ ಆಗಬೇಕು. ದರ್ಶನ್ ಕೊಲೆ ಮಾಡಿದ್ರೆ ನೇಣ್ ಹಾಕಿ, ಅವನ್ ತಪ್ಪು ಮಾಡಿಲ್ಲ, ದೊಡ್ಡ ಕಾನ್ಸ್ಪಿರಸಿ ನಡೆದಿದೆ ಅಂತಂದ್ರೆ ಮುನಿನ ಮತ್ತೆ ದೀಪಕ್ಕನ ಇಂಟ್ರಾಗೇಟ್ ಮಾಡಬೇಕು. ಉಪವಾಸ ಸತ್ಯಾಗ್ರಹ ಮಾಡೋಣ. ಸೋಮವಾರ ಪರ್ಮಿಷನ್ ಕೇಳ್ತಾ ಇದ್ದೀವಿ. ನಾನ್ ಲೀಡ್ ಮಾಡ್ತೀನಿ. ಅವನು ಹೊರಡೆ ಇರ್ಲಿ, ಯಾರೋ ನಮ್ ದರ್ಶನ ಹೊಡೆ ಇರ್ಲಿ. ಅವನ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಕೋರ್ಟ್ ಅವನ್ಗೆ. ಅವನ್ ತಪ್ಪು ಮಾಡಿಲ್ಲ, ಮುನಿ ಮತ್ತೆ ದೀಪಕ್ ಸರಿ ಅವನ ಫಿಕ್ಸ್ ಮಾಡವ್ರ. ಕರ್ನಾಟಕ ರಾಜ್ಯದ ದರ್ಶನ್ ಅಭಿಮಾನಿಗಳು ಲೀಗಲ್ ಆಗಿ ಅಲ್ಲಿ ಪರ್ಮಿಷನ್ ತಗೊಳ್ಳೋಣ. ಎಲ್ಲಿ? ಫ್ರೀಡಂ ಪಾರ್ಕ್ ಅಲ್ಲಿ. ದರ್ಶನ್ ಬಗ್ಗೆ ತನಿಖೆ ಆಗ್ಬೇಕು. ಆಮೇಲೆ ಆ ತನಿಖೆ ಪಾರದರ್ಶಕತೆ ಇರ್ಬೇಕು. ಬೇಕಾದ್ರೆ ರಿಟೈರ್ಡ್ ಹೈಕೋರ್ಟ್ ಜಡ್ಜನ್ ಹಾಕಿ ಬೇಕಾದ್ರೆ ಸರ್ಕಾರ ತನಿಖೆ ಮಾಡಿಸ್ಲಿ, ಮಾನಿಟರ್ ಮಾಡಿಸ್ಲಿ, ನಮ್ಗೇನು ಸಮಸ್ಯೆ ಇಲ್ಲ. ದರ್ಶನ್ ತಪ್ಪು ಮಾಡಿದ್ಯಾ? ನೇಣಿಗೆ ಹಾಕಿ. ತಪ್ಪು ಮಾಡಿಲ್ಲ, ರಿಲೀಸ್ಗೆ ನಾವು ಸತ್ಯಾಗ್ರಹ ಮಾಡೋಣ.